ತಪ್ಪಿಸ್ತಾನೆ ಇದ್ದಾರೆ. ಈಗ ಇವರ ಬಗ್ಗೆ ಮತ್ತೊಂದು ಸುಳಿವು ಸಿಕ್ಕಿದ್ದು, ದಿಲ್ಲಿಯಲ್ಲಿ ತಲೆಮರೆಸಿಕೊಂಡಿದ್ದಾರೆ ಎನ್ನಲಾಗ್ತಿದೆ. ಈ ಬಗ್ಗೆ ಎಸ್ಐಟಿಗೆ ಬಲವಾದ ಸುಳಿವು ಕೂಡ ಸಿಕ್ಕಿದೆ. ಹಾಗಾದ್ರೆ ಆರೋಪಿಗಳ ಹೆಡೆಮುರಿ ಕಟ್ಟೋದಕ್ಕೆ ಎಸ್ಐಟಿ ಮಾಡಿರೋ ಆ ಮೆಗಾ ಪ್ಲಾನ್ ಯಾವುದು ಅನ್ನೋದನ್ನ ತೋರಿಸ್ತೀವಿ ನೋಡಿ. ದಿಲ್ಲಿಯಲ್ಲಿ ಅವಿತು ಕುಳಿತಿದ್ದಾರ ಸಿಡಿ ಸೂತ್ರಧಾರರು. ಫೋನ್ ಎಟಿಎಂ ಅನ್ನ ಬಳಸ್ತಿಲ್ಲ ಯಾಕೆ ಸಿಡಿ ಕೋರರು. ಸಿಡಿ ಪ್ರಕರಣದ ಕಿಂಗ್ಪಿನ್ಗಳು ಹಾಗೂ ಯುವತಿಯ ಜಾಡು ಪತ್ತೆ ಹಚ್ಚೋದಕ್ಕೆ ಎಸ್ಐಟಿ ಬಲೆ ಬೀಸಿದೆ. ಸಿಡಿ ಸೂತ್ರಧಾರ, ಹ್ಯಾಕರ್ ಹಾಗೂ ಸಿಡಿ ಲೇಡಿ ದಿಲ್ಲಿಯಿಂದ 200 ಕಿಲೋಮೀಟರ್ ಆಸುಪಾಸಿನಲ್ಲಿರುವ ಸುಳಿವು ಸಿಕ್ಕಿದೆ. ಹೀಗಾಗಿ ಎಸ್ಐಟಿ ಶೋಧ ಕಾರ್ಯವನ್ನ ಚುರುಕುಗೊಳಿಸಿದೆ. ಪ್ರಕರಣದ ಮಾಸ್ಟರ್ ಮೈಂಡ್ಗಳಲ್ಲಿ ಒಬ್ಬನು ಮಾರ್ಚ್ 18 ವಿಡಿಯೋ ರಿಲೀಸ್ ಮಾಡಿದ್ದ. ಇದರ ಬೆನ್ನತ್ತಿದ್ದ ಎಸ್ಐಟಿ ತಂಡಕ್ಕೆ ತಲೆಮರೆಸಿಕೊಂಡವರು ದಿಲ್ಲಿಯಿಂದ 200 ಕಿಲೋಮೀಟರ್ ಆಸುಪಾಸಿನಲ್ಲಿರುವ ಮಾಹಿತಿ ಸಿಕ್ಕಿದೆ. ಪೊಲೀಸರು ಬೆನ್ನತ್ತಿರುವ ಸಂಗತಿ ಅರಿತಿರುವ ಶಂಕಿತರು ಅಲ್ಲಿಂದ ಸದ್ಯ ಎಸ್ಕೇಪ್ ಆಗಿರೋ ಬಗ್ಗೆ ಸುಳಿವು ಸಿಕ್ಕಿದೆ. ಹಾಗಾಗಿ ಎಸ್ಐಟಿ ತಂಡದ ಹಲವು ಅಧಿಕಾರಿಗಳು ದಿಲ್ಲಿಯಲ್ಲಿ ಬೀಡು ಬಿಟ್ಟಿದ್ದರು. ಕಳೆದ ಒಂದು ವಾರದಿಂದ ದಿಲ್ಲಿ, ಹೈದರಾಬಾದ್, ಕೊಚ್ಚಿ, ಚೆನ್ನೈನಲ್ಲಿ ಆರೋಪಿಗಳಿಗಾಗಿ ಬಲೆ ಬೀಸಿದ್ರು, ಯಾರೂ ಸಿಕ್ಕಿಲ್ಲ. ಇನ್ನು ಸಿಡಿ ಪ್ರಕರಣದಲ್ಲಿ ಸಿಲುಕಿರುವ ಗ್ರಾನೈಟ್ ಉದ್ಯಮಿಗಾಗಿ ಎಸ್ಐಟಿ ಕೊಚ್ಚಿಯಲ್ಲಿ ತಲಾಶ್ ನಡೆಸುತ್ತಿದೆ. ಈ ಪ್ರಕರಣದ ಕಿಂಗ್ಪಿನ್ಗಳು ಖಾಕಿ ಪಡೆಗೆ ದೊಡ್ಡ ತಲೆನೋವಾಗಿದ್ದಾರೆ. ಮೊಬೈಲ್ ಆನ್ ಮಾಡಿದ್ರೆ ಸಿಗ್ನಲ್ ಸಿಗುತ್ತೆ ಅಂತ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಈ ಕಡೆ ಎಟಿಎಂನಲ್ಲಿ ಹಣವನ್ನು ಡ್ರಾ ಕೂಡ ಮಾಡುತ್ತಿಲ್ಲ. ಎಸ್ಐಟಿ ರಾಡಾರ್ಗೆ ಸಿಗದೇ ಇರೋ ರೀತಿ ತಮ್ಮನ್ನ ತಾವು ಯಾವ ರೀತಿ ಬಚಾವ್ ಮಾಡಿಕೊಳ್ಬೇಕು, ಎಲ್ಲ ರೀತಿಯಲ್ಲೂ ಬಚಾವ್ ಮಾಡಿಕೊಳ್ಳೋಕೆ ನೋಡುತ್ತಿದ್ದಾರೆ ಸಿಡಿ ಕೋರರು. ಸಿಡಿ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರೋ 3 ಬ್ಯಾಂಕ್ ಅಕೌಂಟ್ ಮೇಲೆ ಎಸ್ಐಟಿ ನಿಗಾ ಇಟ್ಟಿದೆ. ಯಾವುದೇ ರೀತಿ ನಗದು ವ್ಯವಹಾರ ನಡೆಸದಂತೆ ಅಕೌಂಟ್ ಫ್ರೀಸ್ ಮಾಡಿರೋದ್ರಿಂದ ಮಾರ್ಚ್ 7 ಇಲ್ಲಿವರೆಗೂ ಯಾವುದೇ ವಹಿವಾಟು ನಡೆದಿಲ್ಲ. ಒಂದು ವೇಳೆ ಆನ್ಲೈನ್ ಟ್ರಾನ್ಸಾಕ್ಷನ್ ನಡೆಸಿದ್ರೆ ಮೊಬೈಲ್ ಟವರ್ ಲೊಕೇಶನ್ ಪತ್ತೆ ಆಗುತ್ತೆ ಅನ್ನೋ ಭೀತಿಯಲ್ಲಿ ಆನ್ಲೈನ್ ವ್ಯವಹಾರವನ್ನು ನಡೆಸಿಲ್ಲ. ಇನ್ನೊಂದು ಕಡೆ ಮ್ಯಾಜಿಸ್ಟ್ರೇಟ್ ಮುಂದೆ ಸಿಡಿ ಲೇಡಿಯ ಪ್ರಿಯಕರನ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ಸಿಡಿ ಕೋರರಲ್ಲಿ ಒಬ್ಬನ ಜೊತೆ ಶಿವಕುಮಾರ್ ಎನ್ನುವನು ಸಂಪರ್ಕ ಹೊಂದಿದ್ದ. ಸಿಡಿ ಲೇಡಿಗೆ ದುಡ್ಡು ಕೊಟ್ಟಿರೋ ಅನುಮಾನದ ಮೇಲೆ ಬೆಂಗಳೂರಿನ ಆತನ ನಿವಾಸದ ಮೇಲೆ ಎಸ್ಐಟಿ ದಾಳಿ ಮಾಡಿದೆ. ಕಳೆದ 10 ಶಿವಕುಮಾರ್ ತಲೆಮರೆಸಿಕೊಂಡಿದ್ದು ಆತನ ಕುಟುಂಬಸ್ಥರಿಂದ ಮಾಹಿತಿ ಕಲೆಹಾಕಲಾಗಿದೆ. ಯುವತಿಯ ಪೋಷಕರು ಕಳೆದ ಕೆಲ ದಿನಗಳ ಹಿಂದೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡಲಾಗಿದೆ ಅಂತ ಬೆಳಗಾವಿಯಲ್ಲಿ ದೂರು ನೀಡಿದ್ದರು. ನಂತರ ಈ ಪ್ರಕರಣ ಬೆಂಗಳೂರಿನ ಆರ್ಟಿನಗರ ಪೊಲೀಸ್ ಸ್ಟೇಷನ್ಗೆ ವರ್ಗಾವಣೆಯಾಗಿತ್ತು. ಹೀಗಾಗಿ ಬೆಳಗಾವಿಗೆ ಎಸ್ಐಟಿ ತಂಡ ಭೇಟಿ ಕೊಟ್ಟಿತ್ತು. ಡಿವೈಎಸ್ಪಿ ನೇತೃತ್ವದ ತಂಡ ನಗರದ ಹಲವೆಡೆ ತನಿಖೆ ನಡೆಸಿದ್ದು ಮಾಹಿತಿ ಕಲೆ ಹಾಕಿದೆ. ಹಾಗೆ ಮಫ್ತಿಯಲ್ಲಿ ಬಂದ ಓರ್ವ ಅಧಿಕಾರಿ ಯುವತಿಯ ಪೋಷಕರು ವಾಸವಿದ್ದ ಬಾಡಿಗೆ ಮನೆಯ ಮಾಲೀಕರಿಂದ ಮಾಹಿತಿ ಪಡೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಸಿಡಿ ಕೇಸ್ ಸಂಬಂಧ ಹೈಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿ ವಿಚಾರಣೆ ನಡೆದಿದೆ. ತಲೆಮರೆಸಿಕೊಂಡಿರೋ ವ್ಯಕ್ತಿಯ ಅಣ್ಣನನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲು ಎಸ್ಐಟಿಗೆ ಹೈಕೋರ್ಟ್ ಸೂಚನೆ ನೀಡಿದೆ. ಇನ್ನೊಂದು ಕಡೆ ಜಾರಕಿಹೊಳಿ ಹಾಗೂ HD ಕುಮಾರಸ್ವಾಮಿ ವಿರುದ್ಧ ವಕೀಲ ಮಂಜುನಾಥ್ ಎನ್ನುವರು ಎಸಿಬಿಗೆ ದೂರು ನೀಡಿದ್ದಾರೆ. ಸಿಡಿ ಪ್ರಕರಣದಲ್ಲಿ ಭಾರಿ ಹಣ ವರ್ಗಾವಣೆಯಾಗಿದೆ ಅನ್ನೋದು ಮೊದಲಿಂದಲೂ ಕೇಳಿಬರ್ತಿತ್ತು. ಕುಮಾರಸ್ವಾಮಿಯವರು ಕೂಡ ಪ್ರಕರಣದಲ್ಲಿ 5 ಕೋಟಿ ಡೀಲ್ ನಡೆದಿದೆ ಅಂದಿದ್ದಾರೆ. ಈ ವಿಚಾರ HDKಗೆ ಗೊತ್ತಿದ್ರು ಸದನದಲ್ಲಿ ಪ್ರಸ್ತಾಪಿಸದೆ, ತನಿಖಾ ಸಂಸ್ಥೆಗಳಿಗೂ ಮಾಹಿತಿ ನೀಡದೆ ಭ್ರಷ್ಟಾಚಾರಕ್ಕೆ ಸಹಕರಿಸಿದ ಆರೋಪದ ಮೇಲೆ ದೂರು ದಾಖಲಿಸಲಾಗಿದೆ. ಹಾಗೆ ರಮೇಶ್ ಜಾರಕಿಹೊಳಿ ಕೂಡ ಈ ಬಗ್ಗೆ ಮೊದಲೇ ಹೇಳಬಹುದಾಗಿತ್ತು ಅಂತ ವಕೀಲರು ಆರೋಪಿಸಿದ್ದಾರೆ. ಈ ಮೂಲಕ ಪ್ರಕರಣದಲ್ಲಿ ದೂರುಗಳ ಸರಮಾಲೆಯೇ ಮುಂದುವರೆದಿದೆ. ಸಿಡಿ ಪ್ರಕರಣದಲ್ಲಿ ಎಸ್ಐಟಿ ಚುರುಕಾಗಿ ತನಿಖೆ ನಡೆಸ್ತಾ ಇದೆ. ಆರೋಪಿಗಳನ್ನ ಟ್ರೇಸ್ ಮಾಡೋದಕ್ಕೆ ಎಲ್ಲಾ ರೀತಿಯ ರಣತಂತ್ರವನ್ನು ರೂಪಿಸ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.